ಕುಂದಗೋಳ ತಾಲೂಕಿನ ನೆಚ್ಚಿನ ನಾಯಕರಾಗಿದ್ದ ಹಾಗೂ ಪೌರಾಡಳಿತ ಸಚಿವರಾಗಿದ್ದ ದಿವಂಗತ ಸಿಎಸ್ ಶಿವಳ್ಳಿಯವರ 60ನೇ ಹುಟ್ಟುಹಬ್ಬವನ್ನ ಯರಕುಪ್ಪಿ ಗ್ರಾಮದಲ್ಲಿ ಆಚರಿಸಲಾಯಿತು. ಶಾಸಕರಾದ ಹಾಗೂ ಧರ್ಮಪತ್ನಿ ಕುಸುಮಾವತಿ ಶಿವಳ್ಳಿಯವರು, ಕುಟುಂಬದವರು ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ದಿವಂಗತ ಸಿಎಸ್ ಶಿವಳ್ಳಿಯವರ ಸಮಾಧಿಗೆ ಪುಷ್ಪನಮನ ಹಾಗೂ ಸಿಹಿ ಪದಾರ್ಥಗಳನ್ನು ಹಂಚಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಸುಮಾವತಿ ಶಿವಳ್ಳಿಯವರು, ತಾಲೂಕಿನ ಜನರ ಕಷ್ಟಗಳಿಗೆ ಸ್ಪಂದಿಸಿ ಮನೆಮಾತಾಗಿದ್ದ ನಿಮ್ಮೆಲ್ಲರ ನಾಯಕ ಸಿಎಸ್ ಶಿವಳ್ಳಿಯವರ ಹಾದಿಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಸೇವೆಯನ್ನು ಮಾಡುತ್ತಿದ್ದೇನೆ, ನಿಮ್ಮೆಲ್ಲರ ಸಹಕಾರ ಹೀಗೇ ಇರಲಿ ಅಂತ ಅವರು ತಿಳಿಸಿದರು. ಮಾಜಿ ಶಾಸಕ ಎಂಎಸ್ ಅಕ್ಕಿ ಮಾತನಾಡಿ, ನಾನು ಹಾಗೂ ಸಿಎಸ್ ಶಿವಳ್ಳಿಯವರು ಉತ್ತಮವಾದ ಸ್ನೇಹಿತರಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ವಿ. ಜನರಿಗೆ ನೇರವಾಗಿ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಿ ನಮ್ಮನ್ನೆಲ್ಲ ದಿನನಿತ್ಯ ನೆನಪು ಮಾಡಿಕೊಳ್ಳುವಂತೆ ಅವರ ಕಾರ್ಯಗಳು ಸಂತೋಷ ಎನಿಸುತ್ತೆ ಅಂತ ಅವರು ಹೇಳಿದರು. ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮಾತನಾಡಿ, ಕೆಲಸ ಮಾಡಬೇಕು, ಇಲ್ಲವಾದರೆ ಮಾಡಿದ ಕೆಲಸ ನೋಡಿ ಕಲಿಬೇಕು ಅಂತ ತಿಳಿಸಿಕೊಟ್ಟು ಹೋಗಿರುವ ಸಿಎಸ್ ಶಿವಳ್ಳಿಯವರನ್ನ ಮಾದರಿಯಾಗಿಟ್ಕೊಂಡು ನಮ್ಮ ನಿಮ್ಮೆಲ್ಲರ ಹೆಜ್ಜೆ ಸಾಗಲಿ ಅಂತ ಅವರು ಹೇಳಿದರು. ಜಿಲ್ಲಾ ಪಂಚಾಯತಿ ಸದಸ್ಯ ಉಮೇಶ ಹೆಬಸೂರು ಮಾತನಾಡಿ, ಸರಳತೆಗೆ ಇನ್ನೊಂದು ಹೆಸರೇ ಸಿಎಸ್ ಶಿವಳ್ಳಿ. ಬಡ ಕುಟುಂಬದಲ್ಲಿ ಜನಿಸಿ ಜನರ ಆಶೀರ್ವಾದದಿಂದ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಅವರ ಸೇವೆ ಸ್ಮರಿಸುವಂಥದ್ದು. ಅವರು ಮಾಡಿದ ಕೆಲಸ ಅಜರಾಮರ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಚಂದ್ರಶೇಖರ್ ಜುಟ್ಟಲ್, ಶಿವಾನಂದ ಬೆಂತೂರು, ದಯಾನಂದ ಕುಂದೂರು, ಬಸಲಿಂಗಪ್ಪ ಕೋರಿ, ಮೋಹನಗೌಡ ಪಾಟೀಲ್, ಬಾಬಣ್ಣ ಬೆಟಗೇರಿ, ಸುರೇಶ್ ಗಂಗಾಯಿ, ಧೃತಿ ಸಾಲ್ಮಣಿ, ಅಡವೆಪ್ಪ ಶಿವಳ್ಳಿ, ಮಹಮ್ಮದ್ ಸಲೀಂ ಕ್ಯಾಲಕೊಂಡ, ಜಗನ್ನಾಥ್ ಗೌಡ, ಸಿದ್ದನ್ ಗೌಡರ್, ಮಕ್ತುಮ್ ಸಾಬ್ ಹುಲ್ಗುರು, ಲಕ್ಷ್ಮಮ್ಮ ಸಿ ಪೂಜಾರ್, ಬಸಪ್ಪ ಬಗರಿ ಸೇರಿದಂತೆ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ಮಂಜುನಾಥ್ ಶಿವಕ್ನವರ ಎಸ್ 9 ಟಿವಿ ಕುಂದಗೋಳ್.